ಎಸ್ ಟಿ ಸಮುದಾಯದವರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಗ್ರಾಮ ಪಂಚಾಯಿತಿಗಳಲ್ಲಿ ಸಿಗುತ್ತೆ ಸಹಾಯಧನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ಪ್ರಕರಣ ಇನ್ನೂರ ಹದಿಮೂರರಡಿ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ಮೂಲಗಳಿಂದ ಲಭ್ಯವಾಗುವ ಅನುದಾನಗಳಲ್ಲಿ ಶೇಕಡ ಇಪ್ಪತ್ತೈದಕ್ಕಿಂತ ಕಡಿಮೆ ಇಲ್ಲದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ವಿನಿಯೋಗಿಸಬೇಕು ಎಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸ್ವತಃ ಅಥವಾ ನಾನಾ ವಸತಿ ಯೋಜನೆಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಹತ್ತು ವರ್ಷ ಕಳೆದರೆ ಅವುಗಳ ದುರಸ್ತಿಗಾಗಿ ಹದಿನೈದು ಸಾವಿರ ರೂಪಾಯಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಗಳು ಸಹಾಯಧನ ರೂಪದಲ್ಲಿ ಅನುದಾನ ನೀಡಬಹುದು ರಸ್ತೆ ಹಾಗೂ ಇನ್ನಿತರ ಅಪಘಾತಕ್ಕೊಳಗಾದ ಪ್ರಕರಣಗಳಲ್ಲಿ ಚಿಕಿತ್ಸೆ ಪಡೆಯಲು ಐದು ಸಾವಿರ ರೂಪಾಯಿ ಸಹಾಯಧನ ಆ ವರ್ಗದವರು ಪಡೆಯಬಹುದು ಹೆಣ್ಣು ಮಕ್ಕಳ ಸರಳ ಮದುವೆಗೆ ಐದು ಸಾವಿರ ರೂಪಾಯಿ ಸಹಾಯಧನ ಪಡೆಯಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಶಿವಸಂಸ್ಕಾರಕ್ಕೆ ಐದು ಸಾವಿರ ಪಡೆಯಬಹುದು ವಿದ್ಯಾರ್ಥಿಗಳಿಗೆ ರೀಡಿಂಗ್ ಟೇಬಲ್ ಹೆಚ್ಚುವರಿ ಸಮವಸ್ತ್ರ ಬ್ಯಾಗ್ ಗೋಡೆ ಸೇರಿ ಇತ್ಯಾದಿ ಸಾಮಗ್ರಿಗಳ ಖರೀದಿಗೆ ಒಂದು ಸಾವಿರ ರೂಪಾಯಿ ಸಹಾಯಧನ ದೀರ್ಘಕಾಲದ ಕಾಯಿಲೆಗಳಿಗೆ ಬಳಲುತ್ತಿರುವ ರೋಗಿಗಳು ಸಕಾರಣಗಳಿಂದ ಸಕಲೇತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಯಸಿದ್ದಲ್ಲಿ ಮೂರು ಸಾವಿರ ರೂಪಾಯಿ ಸಹಾಯಧನ ಪಡೆಯಬಹುದು ಎಸ್ ಸಿ ಎಸ್ ಟಿ ಜನರು ಹೊಸದಾಗಿ ಸ್ವಂತ ಉದ್ದಿಮೆ ಪ್ರಾರಂಭಿಸುವವರಿಗೆ ಅಂಗಡಿ ಶಿಡ್ಡುಗಳನ್ನು ಖರೀದಿಸಲು ಗರಿಷ್ಠ ಐದು ಸಾವಿರ ರೂಪಾಯಿ ಸಹಾಯಧನ ನೀಡಬಹುದು ಎಸ್ ಸಿ ಎಸ್ ಟಿ ಜನರ ಮನೆಗಳು ಗುಡಿಸಲುಗಳು ಪ್ರಕೃತಿ ವಿಕೋಪದಿಂದ ಹಾಳಾದರೆ ಒಂದು ಸಾವಿರದಿಂದ ಎರಡು ಸಾವಿರವರೆಗೆ ಸಹಾಯಧನ ನೀಡಬಹುದು ಹೈನುಗಾರಿಕೆ ಮಾಡಲು ಇಚ್ಛಿಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಪಶುಸಂಗೋಪನೆ ಇಲಾಖೆ ವತಿಯಿಂದ ಹಸು ಖರೀದಿಸಲು ಗರಿಷ್ಠ ಐದು ಸಾವಿರವರೆ ವರೆಗೆ ಸಾಯಧನವನ್ನು ಪಶುಸಂಗೋಪನೆ ಇಲಾಖೆಗೆ ಹೊಂದಾಣಿಕೆ ಮೊತ್ತದ ರೂಪದಲ್ಲಿ ನೀಡಬಹುದು ವರದಿ ಗೋಪಾಲ್ ಮನೆ ಉಪಸಂಪಾದಕರು